ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಕ್ಯಾಶುಯಲ್ ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ನಾನು ವಿಡಿಯೋಸ್ ಗಳು ನಿಮಗೆ ಇಷ್ಟ ಆಯ್ತಾ ಐತೆ ಅಂದ್ರೆ ದಯವಿಟ್ಟು ಇಂತಹ ವಿಡಿಯೋಗಳನ್ನ ನೋಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಕಮೆಂಟ್ ಮತ್ತೆ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ಕುತ್ತಿಗೆ ನೋವಿನಿಂದ ಕಷ್ಟಪಡ್ತಿರೋರಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕುತ್ತಿಗೆ ಒಂದು ಸಂಕೀರ್ಣವಾದ ರಚನೆಯನ್ನು ಹೊಂದಿದೆ ಇದರ ವ್ಯಾಪಕವಾದ ಚಲನಶೀಲತೆ ನಮ್ಮ ದೇಹದ ಅತ್ಯಗತ್ಯ ಭಾಗವಾಗಿದೆ ಇದು ನಮ್ಮ ದೇಹದ ಆರೋಗ್ಯಕರ ಕಾರ್ಯನಿರ್ವಹಣೆ ಮತ್ತು ಚಲನೆಯನ್ನು ಬೆಂಬಲಿಸಲು ಉತ್ತಮ ಸ್ಥಿತಿಯಲ್ಲಿ ಇರಬೇಕಾಗುವುದು ಕುತ್ತಿಗೆ ನೋವು ಉಂಟಾದಾಗ ನಮ್ಮ ತಲೆಯನ್ನು ಯಾವುದೇ ದಿಕ್ಕಿನಲ್ಲಿ ಚಲಿಸಲು ಕಷ್ಟವಾಗುತ್ತದೆ ಅಂತಹ ಸಂದರ್ಭದಲ್ಲಿ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಕುತ್ತಿಗೆ ನೋವು ಕುತ್ತಿಗೆಯ ಹತ್ತಿರದ ಸ್ನಾಯು ಪ್ರದೇಶಗಳಲ್ಲಿ ವಿಶೇಷವಾಗಿ ಭುಜಗಳಲ್ಲಿ ತೀಕ್ಷ್ಣವಾದ ಅಥವಾ ಮಂದವಾದ ನೋವು ಉಂಟಾಗುತ್ತದೆ ಕುತ್ತಿಗೆ ನೋವಿನಿಂದ ಯಾವ್ಯಾವ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಅಂದರೆ ಜುಮ್ಮಿನಿಸುವಿಕೆ ಸಂವೇದನೆ ಬಿಗಿತ ಕುತ್ತಿಗೆಯಲ್ಲಿ ನುಂಗುವ ಮತ್ತು ಊತ ಮಾಡುವಲ್ಲಿ ತೊಂದರೆ ಮಾಡಬಹುದು ಆದರೆ ಕುತ್ತಿಗೆ ನೋವಿನ ಪ್ರಮುಖ ಕಾರಣಗಳು ಯಾವುವೆಂದರೆ ಕಳಪೆ ನಿಲುವು ಸ್ನಾಯು ಸೆಳೆತ ದಣಿವು ದೀರ್ಘ ಗಂಟೆಗಳ ಕಾಲವರೆಗೆ ಕೆಲಸ ಮಾಡುವುದು ನಿಮ್ಮ ಕುತ್ತಿಗೆಯಿಂದ ಕೆಟ್ಟ ಸ್ಥಾನದಲ್ಲಿ ಮಲಗುವುದು ಮತ್ತು ಅನುಚಿತ ವ್ಯಾಯಾಮ ಮಾಡುವುದು ನೋವಿನ ಇತರ ಕಾರಣಗಳು ಯಾವುವೆಂದರೆ ಪೌಷ್ಟಿಕಾಂಶದ ಕೊರತೆಯಿಂದಾಗಿರಬಹುದು ಕುತ್ತಿಗೆ ನೋವು ನರ ಸಂಕೋಚನ ಗರ್ಭಕಂಠದ ಸ್ಪೋಂಡಿಲೋಸಿಸ್ ಇತ್ಯಾದಿ ಕಾರಣಗಳು ಇರಬಹುದು ಈ ಎಲ್ಲ ಕಾರಣಗಳಿಂದ ಕುತ್ತಿಗೆ ನೋವು ಪದೇ ಪದೇ ಕಾಣಿಸಿಕೊಂಡರೆ ಮಾಡಬಹುದಾದ ಮನೆಯ ಆರೈಕೆ ವಿಧಾನಗಳು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಗೊತ್ತಾಗುತ್ತೆ ಮೊದಲೆಯದಾಗಿ ಐಸ್ ಪ್ಯಾಕ್ ಕುತ್ತಿಗೆ ನೋವು ಹೊಂದಿರುವಾಗ ಪ್ರತಿಯೊಬ್ಬರು ಮಂಜುಗೆಡ್ಡೆ ಅಥವಾ ಐಸ್ ಪ್ಯಾಕ್ ಆರೈಕೆಯ ಮೊರೆ ಹೋಗಬಹುದು ಐಸ್ ಪ್ಯಾಕ್ ಉರಿಯೂತವನ್ನು ತಗ್ಗಿಸಲು ಮತ್ತು ನೋವು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎರಡನೆಯದಾಗಿ ಎಪ್ಸಮ್ ಉಪ್ಪು ಎಪ್ಸಮ್ ಉಪ್ಪಿನ ಸ್ನಾನ ಮಾಡಿದರೆ ಸ್ನಾಯುವಿನ ಒತ್ತಡವನ್ನು ಕಡಿಮೆ ಮಾಡಬಹುದು ಎಪ್ಸಮ್ ಉಪ್ಪು ಒತ್ತಡವನ್ನು ತಗ್ಗಿಸಲು ಮತ್ತು ತ್ವರಿತವಾದ ನೋವು ನಿವಾರಣೆಗಳಿಗೆ ಸಹಾಯ ಮಾಡುತ್ತದೆ ಮೂರನೆಯದಾಗಿ ಆಪಲ್ ಸೈಡರ್ ವಿನೇಗರ್ ಆಪಲ್ ಸೈಡರ್ ವಿನೇಗರ್ ಶಕ್ತಿಯುತ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಗಳನ್ನು ಹೊಂದಿದೆ ಇದು ಕುತ್ತಿಗೆ ನೋವನ್ನು ತ್ವರಿತವಾಗಿ ನಿವಾರಿಸುತ್ತದೆ ಆಪಲ್ ಸೈಡರ್ ವಿನೇಗರ್ನಲ್ಲಿ ಒಂದು ಟವಲ್ ನೆನೆಸಿ ಕುತ್ತಿಗೆ ಮೇಲೆ ಇರಿಸಿ ಎರಡು ಗಂಟೆಗಳ ಕಾಲ ಅದನ್ನು ಬಿಡಿ ಮತ್ತು ದಿನಕ್ಕೆ ಎರಡು ಬಾರಿ ಪುನರ್ವರ್ತಿಸಿದರೆ ಈ ನೋವಿನಿಂದ ನೀವು ಹೊರಬರಬಹುದು ನಾಲ್ಕನೆಯದಾಗಿ ಕುತ್ತಿಗೆ ವ್ಯಾಯಾಮಗಳು ಐದನೆಯದಾಗಿ ಅರಿಶಿನ ಅರಿಶಿನ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಅದು ನಿಮ್ಮ ಕುತ್ತಿಗೆ ನೋವನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ ಅರಿಶಿನ ರಕ್ತ ಪರಿಚಲನೆ ಸುಧಾರಿಸಲು ಮತ್ತು ಚೇತರಿಕೆ ಪ್ರಕ್ರಿಯೆಗಳನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಒಂದು ಗ್ಲಾಸ್ ಹಾಲಿಗೆ ಒಂದು ಟೀ ಚಮಚ ಅರಿಶಿನ ಪುಡಿ ಸೇರಿಸಿ ಅದನ್ನು ಬಿಸಿ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಮತ್ತು ದಿನಕ್ಕೆ ಎರಡು ಸಾರಿ ಈ ಮಿಶ್ರಣವನ್ನು ನೀವು ಕುಡಿದರೆ ಕುತ್ತಿಗೆ ನೋವು ಬೇಗನೆ ತುಂಬ ಶಮನವಾಗುವುದು ಆರನೆಯದಾಗಿ ಲ್ಯಾವೆಂಡರ್ ಎಣ್ಣೆ ಲ್ಯಾವೆಂಡರ್ ಎಣ್ಣೆಯು ಕುತ್ತಿಗೆ ನೋವಿನ ವೇಗವನ್ನು ನಿವಾರಿಸಲು ಬಳಸಬಹುದಾದ ಅತ್ಯಗತ್ಯ ತೈಲವಾಗಿದೆ ಮಸಾಜ್ ಥೆರಪಿ ಜೊತೆಗೆ ಬಳಸಿದಾಗ ತೈಲವು ತುಂಬ ಪರಿಣಾಮಕಾರಿಯಾಗಿರುತ್ತದೆ ನಿಮ್ಮ ಕುತ್ತಿಗೆ ಮತ್ತು ಭುಜಗಳ ಮೇಲೆ ಲ್ಯಾವೆಂಡರ್ ಎಣ್ಣೆಯನ್ನು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ತೊಳೆದುಕೊಳ್ಳಿ ಪೀಡಿತ ಪ್ರದೇಶವನ್ನು ಹತ್ತು ನಿಮಿಷಗಳ ಕಾಲ ಮೃದುವಾಗಿ ಮಸಾಜ್ ಮಾಡಿದರೆ ಈ ನೋವು ಕಡಿಮೆಯಾಗುವುದು ಏಳನೆಯದಾಗಿ ಶುಂಠಿ ಟೀ ಶುಂಠಿ ಟೀ ನೈಸರ್ಗಿಕ ಉರಿಯೂತದ ಮಸಾಲೆಯಾಗಿದ್ದು ಇದು ರಕ್ತದ ಹರಿವು ಮತ್ತು ಪೀಡಿತದ ಕುತ್ತಿಗೆ ಪ್ರದೇಶಕ್ಕೆ ಹಿತವನ್ನುಂಟು ಮಾಡುತ್ತದೆ ಇದು ನೋವು ಮತ್ತು ಉರಿಯೂತವನ್ನು ಸಹ ಕಡಿಮೆ ಮಾಡುತ್ತದೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇದೇ ಥರ ನೀವು ವಿಡಿಯೋಸ್ಗಳು ಬೇಕು ಎಲ್ತ್ ಬಗ್ಗೆ ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್